ಹಲೋ ನಮಸ್ಕಾರ ಸರ್. ಹೇಳ. ಸರ್, ನಾನು ಇಲ್ಲಿ ಧಾರವಾಡದಿಂದ ಮಾತಾಡ್ತಾ ಇರೋದು. ಸರ್, ಬಂದ್ಬಿಟ್ಟು ನನಗೊಂದು ಸಮಸ್ಯೆ ಇದೆ ಸರ್, ಕೇಳ್ಬೇಕಾಗಿತ್ತಲ್ಲ. ಹೇಳು. ನನ್ನ ತಾಯಿಗಾಗಿ ಸರ್ ನಾನು ಯಾವ ದೇವ್ರನ್ನ ಬೇಡ್ಕೋಬೇಕು ಸರ್? ನನ್ನ ತಾಯಿ ಆರೋಗ್ಯಕ್ಕಾಗಿ ಅಂತ. ತಾಯಿಗಿಂತ ದೇವ್ರಿದಾರೆ ನನ್ನ ಕತ್ತೆ. ಗೊತ್ತು ಸರ್, ತಾಯಿಗಿಂತ ದೇವ್ರಿಲ್ಲ. ಆದ್ರೆ ಅದೇ ತಾಯಿಗೆ ಆರೋಗ್ಯನೇ ಸರಿ ಇಲ್ಲ ಅಂದ್ರೆ ಯಾವ ದೇವ್ರು? ತಾಯಿಗಿಂತ ದೇವರಿಲ್ಲ, ದೇವರಿಗೆ ತಾಯಿ ಇಲ್ಲ. ಹೌದು, ತಾಯಿ ಇಲ್ಲದ ದೇವರು ಅನಾಥ ಕಣ. ತಾಯಿ ಇರೋ ನೀನು ನಿಜವಾದ ಅದೃಷ್ಟವಂತ. ತಾಯಿಯ ಬೆಲೆ ನಿನಗೆ ಗೊತ್ತಿದ್ದಷ್ಟು ದೇವರಿಗೇನು ಗೊತ್ತು, ಯಾಕಂದ್ರೆ ದೇವರಿಗೆ ತಾಯಿ ಇಲ್ಲ. ಅದೇ ತಾಯಿಗೆ ತನಗೆ ಇಲ್ಲದ ಸುಖ ನಿನಗೆ ಕೊಟ್ಟಿದಾರೋ ಕತ್ತೆ, ಅದೇ ತಾಯಿ. ನನಗ್ ಗೊತ್ತು ಸರ್, ಅದೇ ತಾಯಿಗೆ ನೂರಾರು ಕಾಯಿಲೆ ಇದೆ ಅಲ್ಲ ಸರ್, ಅದನ್ನ ಏನ್ ಮಾಡೋದು ಸರ್? ನಿಮ್ಮೆಲ್ಲರ ತಾಯಿ ಮತ್ತೆ ನಾಯಿ ಇವೆರಡು ಮನೆಯವರೆಲ್ಲರ ದುಃಖನ ಹೀರ್ಕೊಳ್ಳುತ್ತೆ. ಮನೆಯವರೆಲ್ಲರ ಆರೋಗ್ಯನ ಕೊಟ್ಟು ಅವರ ಅನಾರೋಗ್ಯನ ತಾವು ತಗೊಳ್ತಾರೆ. ಅದಕ್ಕೆ ನಾಯಿ ಸಾಕಿದವ್ರ ಮನೆಯಲ್ಲಿ ರೋಗಗಳು ಕಡಿಮೆ, ಯಾಕಂದ್ರೆ ಎಲ್ಲರ ರೋಗ ನಾಯಿ ತಗೊಂಡ್ಬಿಡುತ್ತೆ. ಯಾಕಂದ್ರೆ ನಾಯಿ ತುಂಬಾ ಪವಿತ್ರ. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಡಾಗ್ ನ ಉಲ್ಟಾ ಮಾಡಿದ್ರೆ ಗಾಡ್ ಆಗತ್ತೆ. ಮತ್ತೆ ತಾಯಿ ಕೂಡ ಅಷ್ಟೇ, ಮನೆಯವರ ಎಲ್ಲರ ಅನಾರೋಗ್ಯ ತಾನೇ ಹೀರ್ಕೋತಾಳೆ. ಹಾಗಾಗಿ ನೀವೆಲ್ಲ ಮಾಡೋ ಪಾಪಗಳನ್ನ ಆಯಮ್ಮ ಅನುಭವಿಸ್ತಾ ಇದ್ದಾಳೆ. ಅದಕ್ಕೆ ನೀವು ಪುಣ್ಯಗಳನ್ನು ಮಾಡಿ ಆಯಮ್ಮನ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಹೊಟ್ಟೆಗೊಂದು ಒಳ್ಳೆ ಸಿಲ್ವರ್ದು, ಈ ಹಳೆ ಕಾಲದಲ್ಲಿ ಈ ಬೆಳ್ಳಿದು ಡಾಬು ಬರ್ತಿತ್ತಲ್ಲ ಹೆಣ್ಮಕ್ಳದ್ದು, ಅಂತದೊಂದು ಬೆಳ್ಳಿ ಡಾಬ್ ಕೊಡಿಸು. ಆಯಮ್ಮ ಹೊಟ್ಟೆ ನಾಭಿ ಮೇಲೆ ಕಟ್ಕೊಳಕ್ ಹೇಳು. ಸ್ವಲ್ಪ ಹೊಟ್ಟೆ ದೊಡ್ಡದಿದೆಲ್ಲ. ಹೌದು ಸರ್, ಅಂದ್ರೆ ಸ್ವರ್ಗ ಹೋಗ್ಬಿಟ್ಟಿದ್ದಾರೆ ಸರ್, ಆರ್ಥರೈಟಿಸ್ ಇದೆ, ಥೈರಾಯ್ಡ್ ಇದೆ. ಆಯ್ತು, ಎಲ್ಲ ಸರಿ ಹೋಗ್ಬಿಡುತ್ತೆ. ನಾಭಿ ಮೇಲೆ ಮಧ್ಯ ಮಾತಾಡ್ಬಿಡ. ಏನ ಬೆಲ್ಟ್ ತಗೊಂಡು ಸಿಲ್ವರ್ದು ಬಟ್ಟೆ ಕಟ್ಟಿ ಹೊಕ್ಕಳ ಮೇಲೆ, ಆ ಹೊಕ್ಕಳ ಮೇಲೆ ಕರೆಕ್ಟ್ ಆಗಿ ಟೈಟ್ ಆಗಿ ಸಿಲ್ವರ್ ಬೆಲ್ಟ್ ಕಟ್ಟು ಬೆಳ್ಳಿದು. ಅಮ್ಮನ್ಗೆ ಹೇಳು ನಿನ್ಗೆ ಆಭರಣ ತಂದು ಕೊಟ್ಟಿದೀನಿ ಅಂತ. ಅದನ್ನ ಕಟ್ಕೊಂಡ್ರೆ ಆ ಅಮ್ಮ ಎಲ್ಲಾ ರೋಗಗಳು ದೂರ ಆಗ್ಬಿಡುತ್ತೆ. ಆಯ್ತಾ? ಆಯ್ತು ಸರ್. ನಾನು ಇರೋದು ಒಬ್ಬನೇ ಮಗ ಸರ್ ಅವ್ರಿಗೆ, ನನಗೆ ಶುಗರ್ ಇದೆ ಸರ್. ಏ, ಊರ್ಗಿಲ್ದೇ ಇರೋ ಮಾತೇನೋ ಅದು. ನಮ್ಮ ಕೆಟ್ಟ ಆಹಾರ ಪದ್ಧತಿಗಳಿಂದ, ನಮ್ಮ ಕೆಟ್ಟ ಗೊಬ್ಬರಗಳಿಂದ, ಕೆಟ್ಟ ಕ್ರಿಮಿನಾಶಕಗಳಿಂದ ಇವತ್ತು 60% ಭಾರತೀಯರಿಗೆ ಶುಗರ್ ಬಂದಿದೆ. ನೀನ್ ಒಬ್ಬನೇ ಅಲ್ಲ ಬಿಡ, ಮನೆ ಮನೆ ದೋಸೆ ತೂತು. ಏನ್ ಮಾಡುತ್ತೆ ಸರ್? ಅಂದ್ರೆ ತಾಯಿಗೆ ನಂದೇ ಚಿಂತೆ ಸರ್, ಮದುವೆ ಆಗಿಲ್ಲ, ಕೆಲಸ ಇಲ್ಲ. ಹೆಚ್ಚಿಗೆ ಮಾತಾಡಿದ್ಯ ಅಂದ್ರೆ ಬ್ಲಾಕ್ ಮಾಡ್ಬಿಡ್ತೀನಿ, ಇಡು ಫಸ್ಟ್. ಇಲ್ಲ ಸರ್, ನನ್ನ ತಾಯಿ ಆರೋಗ್ಯ ಚೆನ್ನಾಗಿದ್ರೆ ಸಾಕು. ಚೆನ್ನಾಗಿರ್ಬೇಕು ಅಂದ್ರೆ ಅಮ್ಮನಿಗೆ ನೀನು ವೈಟಾಲಿಟಿ ಅಂದ್ರೆ BC27 ಅಂತ ಹೋಮಿಯೋಪತಿ ಸಿಗತ್ತೆ, ಓಕೆ ಸರ್, ಅದು ಕೊಡಿಸು. ಮತ್ತೆ R1540 VC1540 ಅಂತ ಒಂದು ಹೋಮಿಯೋಪತಿ ಸಿಗತ್ತೆ. ಆ ಶಾಪ್ ಅವ್ರ ಹತ್ರ ಕೇಳಿ ಹೆಂಗ್ ತಗೊಳ್ಳೋದು ಅಂತ, ಅವ್ರು ಹೇಳ್ತಾರೆ. ಓಕೆ ಸರ್, ನನ್ನದು ಒಂದೇ ಆಸೆ ಸರ್, ಇನ್ನೂ ಬಹಳಷ್ಟು ದಿನ ಅವ್ರು ನನ್ನ ಜೊತೆ ಚೆನ್ನಾಗಿರ್ಬೇಕು ಅನ್ನೋದು ಒಂದೇ ಆಸೆ ಸರ್. ಏ, ನಾನೇನ್ ದೇವ್ರೇನ ಕತ್ತೆ, ಚೆನ್ನಾಗಿರ್ತೀಯ, ಇಡು ಫೋನು. ಕಾಣ ತಿಂತ.